ನಮಸ್ಕಾರ ಸರ್. ಗ್ರೀನ್ ಮಾರ್ನಿಂಗ್ ಸರ್. ಇದು ಒಟ್ಟು ಎಷ್ಟು ಗುಂಟೆ ಕಬ್ಬಿದು? ಮೂರು ಎಕರೆ. ಇದು ಎಷ್ಟು ದಿನ ಆಗಿದೆ ಒಟ್ಟಾರೆ? ಆಗಿದ್ದು 45 ದಿನ. ಈಗ ಭೂಮಿ ಉಪಚಾರ ಏನೇನು ಬಳಕೆ ಮಾಡಿದ್ದಾರೆ? ಭೂಮಿ ಉಪಚಾರ ಇವರು ಎಕರೆಗೆ ಒಂದು ಫೋಮು, ಮತ್ತೆ ಸೂಪರು, ಮತ್ತೆ ಸ್ಪ್ರೇ ಮೇಲ್ಗಡೆಗೆ ಸ್ಪೆಡಾಲೆಂಟಿ ಗ್ರೋ ಟ್ರೆಕಿಂಗ್, ಇದನ್ನ ಒಂದ್ ರೌಂಡ್ ಸಿಂಪಡಣೆ ಮಾಡಿದ್ದಾರೆ. ಓಕೆ. ಬಟ್ ಮರಿಗಳ ಸಂಖ್ಯೆ ನೋಡಿ ಸರ್, ತುಂಬಾ ಚೆನ್ನಾಗಿದೆ. ಜೊತೆ ಹೆಲ್ದಿ ಆಗಿದೆ ನೋಡಿ, ಆರೋಗ್ಯಕರ ಆಗಿದೆ, ಗ್ರೀನಿಶ್ ಆಗಿದೆ, ಮೊಗೆಗಳ ಸಂಖ್ಯೆ ಚೆನ್ನಾಗಿದೆ. 45 ದಿನಕ್ಕೆ ಕ್ರಾಪ್ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ. ಈಗ ಆಲ್ರೆಡಿ ಇವರ ಇದ್ರಾದಂತಹ ಕುಮಾರ್ ಅವರು 1 ಎಕರೆ 4 ಗುಂಟೆ ಮೇಲೆ 109 ಈಲ್ಡ್ ತೆಗ್ದಿದ್ದಾರೆ. ಇದು ಎಳ್ಳೆ ಬ್ಯಾಚ್ ಮಾಡ್ತಾ ಇದ್ದಾರೆ. ಈಗ ಒಟ್ಟಾರೆ ಎಷ್ಟು ಅಪ್ಲಿಕೇಶನ್ ಆಗಿದೆ? ಈಗ ಒಂದೇ ಅಪ್ಲಿಕೇಶನ್ ಆಗಿರೋದ. ಸ್ಪ್ರೇ ಒಂದಾಗಿದೆ, ಒಂದು ಸ್ಪ್ರೇ, ಒಂದು ಭೂಮಿ ಉಪಚಾರ. ಈಗ ನೀವು ತುಂಬ ಫ್ಲಾಟ್ಗೆ ಹೋಗ್ತಾ ಇರ್ತೀರ ಪ್ರತಿದಿನ. ಈಗ ಬಹುತೇಕ ಈ ಮಣ್ಣು ನಿಮಗೆ ಸಾಯಿಲ್ ಫರ್ಟಿಲಿಟಿ ಕೂಡ ತುಂಬ ವೀಕ್ ಇತ್ತು. ಈಗ ಏನ್ ಅನ್ಸುತ್ತೆ ಸ್ವಾಮೀಜಿ ನಿಮ್ಗಿದು? ತುಂಬ ವರ್ಷಗಳಿಂದ ಏನು ಮಾಡಿರಲಿಲ್ಲ ಸರ್, ಹೆಂಗೆ ಇತ್ತು ಜಮೀನು ಇದು. ಬಟ್ ಅವರೇ ಹೇಳೋ ರೈತರು ಏನು ಇದು ಫಲವತ್ತತೆ ಇಲ್ಲ ಅಂತ. ಜೊತೆಗೆ ನೀವು ನಾವು ಇದೇ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಫ್ರೋಮು 1 ಎಕರೆಗೆ 1 ಬ್ಯಾಗು 1 ಬ್ಯಾಗ್ ಸೂಪರ್ ಕೊಟ್ಟಿದ್ರು. ಜೊತೆಗೆ ಒಂದು ಕಡೆ ನೀವು ಒಂದು ಲಘು ಪೋಷಕಾಂಶ ಕೊರತೆ ಕಾಣಲ್ಲ ನೋಡಿ, ಬೇರೆ ಕಡೆ ನೋಡಬಹುದು ನೀವು. ಕೆಲವು ಜಮೀನುಗಳಲ್ಲಿ ಕೆಂಚಿರೋದು, ಒಂಥರ ಯೆಲ್ಲೋ ಐಸ್ ಬರೋದು, ಈ ತರ ಇರ್ತದೆ ನೋಡಿ. ನೀವು ಬೇಕಾದ್ರೆ 3 ಎಕರೆಯಲ್ಲಿ ಎಲ್ಲಾ ಕಡೆ ತಿರ್ಗಿ ಸರ್, ಸ್ವಲ್ಪ ವ್ಯತ್ಯಾಸನೇ ಕಾಣಕ್ಕಾಗಲ್ಲ. ಪೋಷಕಾಂಶಗಳ ಕೊರತೆ ಕಾಣ್ತಾ ಇಲ್ಲ, ಕಾಣ್ತಾ ಇಲ್ಲ, ಗ್ರೀನ್ಸ್ ಆಗಿದೆ ನೋಡಿ, ನೀವೇ ನೋಡಿ. ಈಗ ಭೂಮಿ ಪವರ್ ಬಳಕೆ ಮಾಡಿದ್ದಾರೆ? ಭೂಮಿ ಪವರ್ 12 ಕೆಜಿ ಬಳಕೆ ಮಾಡಿದ್ದಾರೆ. ಭೂಮಿ ಪವರ್ 1 ಬ್ಯಾಗ್ ಫ್ರೋಮ್ ಎಕರೆಗೆ ಒಂದು ಸೂಪರ್. ಜೊತೆಗೆ ಭೂಮಿಗೆ ಪ್ರೀಮಿಯಮ್ ಗ್ರೋ ನೈಟ್ರಕಿಂಗು ಬ್ಲೂಮು ಎಲ್ಲ ಬಳಕೆ ಮಾಡಿದ್ದಾರೆ. ಆಲ್ರೆಡಿ ಒಂದು ಬಾರಿ ಸ್ಪ್ರೇ ಮಾಡಿದ್ದಾರೆ. ಈಗ ನೀವು ರೈತರಿಗೆ ಈಗ ಜನ್ಮಭೂಮಿ ಉಳಿಸಿಯ ಬ್ಯಾನ್ ಅಡಿಯಲ್ಲಿ ಗ್ರೀನ್ ಪ್ಲಾಂಟ್ ಪವರ್ ಪ್ಲಾಂಟ್ ಟೆಕ್ನಾಲಜಿ ಏನಿದೆ, ಈಗ ನಿಮ್ಮ ಕೈಯಲ್ಲಿ ಹಿಡಿದಿರುವಂಥ ಬ್ಯಾಗ್ ಈಗ ಪ್ರೋಮ್ ಫಾಸ್ಪೆಟ್ ರಿಚ್ ಆರ್ಗಾನಿಕ್ ಮೆನ್ಯೂರು. ಸೊ ನೀವು ನೋಡ್ತಾ ಇರ್ಬೋದು ಗ್ರೋ ನ್ಯಾಚುರಲಿ ಲಿವ್ ನ್ಯಾಚುರಲಿ ಅಂತ. ಸೊ ಈಗ ವಿಚಾರ ಏನಂತಂದರೆ, ಬಹುತೇಕ 1,000 ಟನ್ ಈಗ ಕೆಮಿಕಲ್ನ ಬಳಕೆ ಮಾಡ್ತಾ ಇದ್ದಾರೆ. ಅದು ಆಲ್ಟರ್ನೇಟಿವ್ ಈಗ ನಮ್ಮದು ಜೈವಿಕ ಕೃಷಿಯಲ್ಲಿ ಜೈವಿಕ ತಂತ್ರಜ್ಞಾನ ಅಡಿಯಲ್ಲಿ ಗ್ರೀನ್ ಪ್ಲಾಂಟ್ ಮಿಷನ್ ಸೇವದ ಮತದ ಅಭಿಯಾನ ಮುಖಾಂತರ ನಮ್ಮ ಹತ್ರ ಬಯೋ DAP ಸಿಕ್ಕಿದೆ. ಪವರ್ ಪ್ಲಾಂಟ್ ಟೆಕ್ನಾಲಜಿಲಿ DAP ಆಲ್ರೆಡಿ ಪಸೋಡು ಪೊಟಾಸ್ ಕೂಡ ಲಾಂಚ್ ಆಗಿದೆ. ಜೊತೆಗೆ CN ಜಿಂಕ್ ಸಲ್ಫೇಟು ತುಂಬ ಪ್ರಾಡಕ್ಟು ಕೂಡ ಲಾಂಚ್ ಆಗಿದೆ. ಈಗ ಈ ಭಾಗದಲ್ಲಿ ನಂಜನಗೂಡು ತಾಲೂಕು ಭಾಗದಲ್ಲಿ ನೀವು ರೈತರಿಗೆ ಏನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಫ್ರೋಮು ಅಲ್ಟಿಮೇಟ್ ಆಗಿದೆ ಸರ್. ನಮ್ಮ ಜನ ಫಸ್ಟ್ ಈಗ ಕಬ್ಬಾಗ್ತು ಅಂತಂದ್ರೆ ಎಕರೆ 2 ಮೂಟೆ ಯೂರಿಯಾ ಹಾಕ್ತಾರೆ ಮೊದ್ಲೇ. ಬಟ್ ನೋಡಿ, ಇವ್ರೇನೆ ಒಂದು ಕಾಳಿನ ಯೂರಿಯಾ ಸೋಕ್ಸಿಲ್ಲ. 45 ದಿನಕ್ಕೆ ಯಾವ ತರ ಇದೆ ನೋಡಿ ಫ್ರೋಮ್. ಈಗ ಅವೆಲ್ಲ ಏನಂದ್ರೆ ಭೂಮಿಗೆ ಬೆಳೆಗಷ್ಟೇ ಊಟ, ಭೂಮಿಗೆ ಊಟ ಅಲ್ಲ. ಜಾಸ್ತಿ ಯಥೇಚ್ಛವಾಗಿ ಹಾಕಿದ್ರೆ ಮಣ್ಣು ಹಾಳಾಗುತ್ತೆ. ಈಗ ನಮ್ಮ ಪ್ರೋಮ್ನ 1 ಬ್ಯಾಗ್ ಹಾಕತ್ತ 2 ಬ್ಯಾಗ್ ಹಾಕಿದ್ರು ಕೂಡ ಮಣ್ಣಿಗೆ ಯಾವುದೇ ರೀತಿ ಹಾನಿಕರ ಇಲ್ಲ. ಸೊ ಪೂರಕವಾದಂಥ ವಸ್ತು. ಈಗ ಕಬ್ಬು ಬೆಳೆಗಾರರಿಗೆಲ್ಲ ನೀವೇನು ಮೆಸೇಜ್ ಹೇಳಕ್ಕೆ ಇಷ್ಟಪಡ್ತೀರಾ ಸ್ವಾಮಿ? ಕಬ್ಬು ಬೆಳೆಗಾರರು ಯೂರಿಯಾ DAP ಏನು ಕೊಡ್ತಾರಲ್ಲ, ಅದನ್ನ ಕೊಡೋದನ್ನ ಕಡಿಮೆ ಮಾಡ್ಕೊಂಡು ಈಗ 3 ಮೂಟೆ 4 ಮೂಟೆ ಯಥೇಚ್ಛವಾಗಿ ಬಳಸ್ತಾವ್ರಲ್ವಾ, ಈಗ 3 ಮೂಟೆ ಹಾಕೋ ಜಾಗಕ್ಕೆ ನಮ್ಮ ಇದು ಆರ್ಗ್ಯಾನಿಕ್ ಫ್ರೋಮ್ನ 2 ಮೂಟೆ ಆಗಿ 1 ಮೂಟೆ ನೀವು ಕೆಮಿಕಲ್ DAP ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್. ತುಂಬ ಚೆನ್ನಾಗಿ ಬಂದಿದೆ. ಈಗ ಆಲ್ರೆಡಿ ಇವರು ಹಳೆ ಕಬ್ಬು ನೋಡಿ ತುಂಬಾ ರೈತರು ತಗೊಂಡೋಗಿದ್ದಾರೆ ಪ್ರೋಮ್ನ. 1 ಎಕರೆಗೆ 4 ಗುಂಟೆಗೆ 109 ಟನ್ ಕಬ್ಬು ಬೆಳೆದಿರೋ ಸರ್ ಕುಮಾರ್ ಅವರು. ಈಗ ಅಕ್ಕಪಕ್ಕ ನೀವು ಅವ್ರ ಬ್ಯಾಚಲ್ಲಿ ಯಾರು ಆ ಈಲ್ಡ್ ಇಳುವರಿ ತೆಗ್ದಿಲ್ಲ? ಅದೇ ಹೇಳ್ತಾರಲ್ಲ ಸರ್, 60 ಟನ್ ಬಂತು, 70 ಟನ್ ಬಂತು ಅವರೇಜು. ಅವರೇಜ್ ಎಕರೆಗೆ 60 ಟನ್ 70 ಟನ್ ಎವಿ ಈ ಭಾಗದ ಅತಿ ಹೆಚ್ಚು ಈಲ್ಡನ್ನ ತೆಗ್ದಿದ್ದಾರೆ. ಜೊತೆಗೆ ಆಲ್ರೆಡಿ ಒಂದು 40-50 ಮೂಟೆ ಪ್ರೋಮು ಕೂಡ ಕೊಟ್ಟಿದ್ದಾರೆ ರೈತರಿಗೆ. ಅಂದರೆ ಇವ್ರು ಬಳಕೆ ಮಾಡೋಕ್ಕೆ ತಂದಿದ್ದನ್ನ ಇಟ್ಕೊಂಡಿದ್ದ ಬೇಡಿಕೆ ಇರೋದಕ್ಕೆ ಕೊಟ್ಟಿದ್ದಾರೆ. ಈಗ ನೀವು ಕೂಡ ಅದಕ್ಕೆ ಸಹಕಾರ ಮಾಡಿದ್ದೀರಾ. ಈಗ ನೀವೇನು ಈ ಭಾಗದಲ್ಲಿ ತುಂಬ ಯಥೇಚ್ಛ ಕಬ್ಬು ಬೆಳೆಗಾರಿದ್ದಾರೆ ಮತ್ತು ತರಕಾರಿ ಎಲ್ಲ ಇದ್ದಾರೆ, ಭೂಮಿ ಪೋರು ಮತ್ತು ಪ್ರೋಮು ನಮ್ದು ಏನು ಮದರ್ ಪ್ರಾಡಕ್ಟ್ ಇದೆ ಗ್ರೋ ನೈಟ್ರಕಿಂಗ್ ಬ್ಲೂಮ್ ಪ್ರೀಮಿಯಮು ಡ್ರೆಸ್ ಔಟು ಎಲ್ಲ ಪ್ಲಾನ್ ಮಾಡಿ ಪ್ರಮೋಟ್ ಮಾಡಿ. ಸೊ ಅಲ್ಲಲ್ಲೇ ಮಾಹಿತಿ ಕಾರ್ಯಕ್ರಮ ಮಾಡಿ ಈ ಅಭಿಯಾನಕ್ಕೆ ತುಂಬ ರೈತರನ್ನು ಕರ್ಕೊಬರೋಣ. ಸೊ ಈಗ ನಿಮ್ದು ಈ ಕಬ್ಬು ನೋಡೋಕೆ ತುಂಬ ಖುಷಿ ಇದೆ. ತುಂಬ ಈ ರೈತರಿಗೆ ಉತ್ಪನ್ನಗಳನ್ನ ಪ್ರಮೋಟ್ ಮಾಡೋಕ್ಕೂ ಬಳಕೆ ಮಾಡೋಕ್ಕೂ ಧೈರ್ಯ ಬರ್ತದೆ ಸರ್. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಔಷಧಿಗಳಿದೆ ಸರ್, ಬಟ್ ಆದ್ರೂ ಈ ಪ್ರಾಡಕ್ಟ್ ಅಲ್ಟಿಮೇಟ್ ಸರ್. ಓಕೆ. ನಾನು ತುಂಬಾ 100 ಜನ ರೈತರನ್ನ ಈಗ ಕಳೆದ 2002 ಇಂದ ಕೂಡ ಒಂದೇ ಬ್ರ್ಯಾಂಡ್ ಅಲ್ಲಿ ಇದೆ, ಪವರ್ ಪ್ಲಾಂಟ್ ಅನ್ನೋ ನೇಮ್ ಅಲ್ಲಿ ಇದೆ. ಈಗ ತುಂಬಾ ಬ್ರ್ಯಾಂಡ್ ಗಳು 3-5 ವರ್ಷಕ್ಕೆ ಬ್ರ್ಯಾಂಡ್ ಗಳು ಚೇಂಜ್ ಆಗ್ತಾ ಹೋಗ್ತಾ ಇರ್ತವೆ. ಸೊ ಒಂದೇ ಬ್ರ್ಯಾಂಡ್ ಅಲ್ಲಿ ಇದೆ ಮತ್ತೆ ಒಳ್ಳೆ ಮಿಷನ್ ಇದು. ಈಗ ಸತತವಾಗಿ ಕಳೆದ 4-5 ವರ್ಷದಿಂದ ಈ ಅಭಿಯಾನ ನೀವು ಪಾಲ್ಗೊಂಡಿದ್ದೀರಾ, ಆಲ್ ದಿ ಬೆಸ್ಟು. ನಮ್ಮ ಯುವ ರೈತರಾದಂತಹ ಕುಮಾರ್ ಅವರು ಕೂಡ ಧನ್ಯವಾದಗಳು. ಜೊತೆಗೆ ಅದರನ್ನ ಬ್ಯಾಕ್ ಬೋನ್ ಆಗಿ ಈಗ ನಮ್ಮ ಕಾರ್ಯಸ್ವಾಮಿ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಕೂಡ ತುಂಬ ಧನ್ಯವಾದಗಳು. ನಿಮ್ಮ ಅನುಭವ ನಿಮ್ಮ ಮನಸ್ಸಿಗೆ ಹಂಚ್ಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು ಕಾರ್ಯಸ್ವಾಮಿಗಳು. ನಮಸ್ಕಾರ.